ಅಬ್ಬಬ್ಬಬ್ಬಬ್ಬಾ, ಏನು ಬಿಸಿಲು ಸರ್, ಬೇಸಿಗೆ ಸ್ಟಾರ್ಟ್ ಆಯಿತು. ಪದ್ಮನಾಭ್ ಸರ್, ನಿಲ್ಲಕ್ಕಾಗ್ತಾ ಇಲ್ಲ. ನಾ ಶೂ ಹಾಕಿದ್ರು ಕೂಡ ನತ್ತಿ ಮೇಲೆ ಅಷ್ಟು ಬಿಸಿಲು ಬರ್ತಾ ಇದೆ. ಬೇಸಿಗೆ ಅಂದರೆ ಮೇಡಮ್ ಬಿಸಿಲು ಇದ್ದೇ ಇರುತ್ತೆ ಸಾಮಾನ್ಯ. ಆದರೆ ಈ ಬಿಸಿಲು ತಡೆಯೋಕ್ಕೆ ಅಂತಲೇ ಸುಮಾರು ದಾರಿಗಳಲ್ಲಿ ಅಶೋಕ ಮಹಾರಾಜ ಕೂಡ ಹಿಂದೆ ಮರಗಳು ನೆಟ್ಟಿದ್ದ. ಅದೇ ರೀತಿ ನಮ್ಮ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಲ್ಲಿ ಸಾಲುಮರ ತಿಮ್ಮಕ್ಕನ್ನು ಕೂಡ ಸುಮಾರು ಮರಗಳು ನೆಟ್ಟು ಆಶ್ರಯದಾತೆ ಆಗಿದ್ದಾಳೆ ಪೂರ್ತಿ ಜನಗಳಿಗೆ, ಪ್ರಾಣಿ ಪಕ್ಷಿಗಳಿಗೆಲ್ಲ. ಆ ತಾಯಿ ನೆಟ್ಟಿದ್ದ ಮರದ ನೆರಳಲ್ಲಿ ತಂಪಾಗಿರಂಬನಿ ನೋಡೋಣ, ಎಷ್ಟು ಹಿತವಾಗಿರೋಂತಕ್ಕಂಥ ಅನುಭವ ಸಿಗ್ತೈತೆ ಅಂತ. ಇವಾಗ ಸಮಾಧಾನ ಆಯ್ತು ಸರ್. ನಮ್ಮ ಸಾಲುಮರದ ತಿಮ್ಮಕ್ಕ, ಅವ್ರು ನೆಟ್ಟಿರೋ ಮರಗಳಿವೆಲ್ಲ ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ. ಅವ್ರ ಹುಲಿಕಲ್ ಅಂತ ಕೇಳಿದೀನಿ. ಓ, ಹಾಗಾದ್ರೆ ಅವ್ರ ಮನೆ ಇಲ್ಲೇ ಇಲ್ಲ ಬರುತ್ತೆ. ನೋಡೋಣ ಅವ್ರ ಮನೇಲಿ ಇವಾಗ ಯಾರಿದ್ದಾರೆ, ಏನಾಗಿದ್ದಾರೆ ಅಂತ. ಪಾಪ ಅವ್ರಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು. ಹುಷಾರೇನಿಲ್ಲ, ವಯಸ್ಸಾಗಿದೆ. ವಯೋ ಸಹಜವಾಗಿ ಅವ್ರಿಗೆ ಆರೈಕೆ ಬೇಕು, ಆಸ್ಪತ್ರೆಗೆ ಹೋಗ್ತಾ ಇರಬೇಕು, ಬಗ್ತಾ ಇರಬೇಕು. ಸಾಲುಮರ ತಿಮ್ಮಕ್ಕ ಅವ್ರು ಬೆಂಗಳೂರಲ್ಲೇ ಈಗ ಒಂದು ಮನೆಯಲ್ಲಿ ಚಿಕಿತ್ಸೆ ತಗೋತಾ ಇರ್ತಾರೆ, ಜೊತೆಗೆ ಅವಾಗವಾಗ ಬಂದು ಹೋಗೋದೆಲ್ಲ ಮಾಡ್ತಾ ಇರ್ತಾರೆ. ಓ ಹೌದಾ. ಸ್ನೇಹಿತರೆ, ನಾವು ಹುಲಿಕಲ್ಲಲ್ಲಿ ಇದ್ದೀವಿ. ಇವಾಗ ಗೊತ್ತಾಯ್ತು ಇನ್ಫಾರ್ಮೇಶನ್, ಹುಲಿಕಲ್ ಅಂದ ತಕ್ಷಣ ಈ ಬಿಸಿಲಿಗೆ ಸೆಕೆಗೆ ನಮ್ಗೆ ಎಷ್ಟು ಸೆಕೆ ಆಗ್ತೈತೆ ಅಂತ ಹೇಳಿದಾಗ ಇಲ್ಲಿ ಆಶ್ರಯ ಬನ್ನಿ ಮೇಡಮ್, ಸಾಲುಮರ ತಿಮ್ಮಕ್ಕ ಬೆಳೆಸಿದಂಥ ಮರದ ನೆರಳ ನಿಲ್ಲಣ ಅಂತ ಹೇಳಿದರು. ಅರಜ ಅವ್ರ ಮನೆ ಇಲ್ಲೇ ಇದೆ ಅಂತ ಹೇಳ್ತಾ ಇದ್ರೆ ಬನ್ನಿ, ಹಾಗಾದ್ರೆ ಅವ್ರ ಮನೆ ನೋಡೋಣ ಇವಾಗ ಹೇಗಿದೆ ಅಂತ. ಓಹೋ, ಇವಾಗ ಯಾರು ಮನೇಲಿ ಇಲ್ಲ. ಇದು ಮೇಡಮ್ ಅದೇ ಸಾಲುಮರದ ತಿಮ್ಮಕ್ಕ ಅವರ ಮನೆ. ಶ್ರೀಮತಿ ಸಾಲುಮರದ ತಿಮ್ಮಕ್ಕ, ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು, ಖ್ಯಾತ ಪರಿಸರ ಪ್ರೇಮಿ ಹುಲಿಕಲ್. ಸಾಲುಮರ ತಿಮ್ಮಕ್ಕ ಅವರ ಮನೆ. ಅವ್ರ ಊರು ಬಂದು ಹುಟ್ಟೂರು ಬಂದ್ಬಿಟ್ಟು ಗುಬ್ಬಿ. ಈಗ ಅವ್ರನ್ನ ಮದುವೆ ಮಾಡಿಕೊಟ್ಟಿದ್ದು ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮಕ್ಕೆ. ಆದ್ರೂ ಒಬ್ಬ ದನ ಕಾಯೋನ್ಗೆ ಮದುವೆ ಮಾಡ್ಕೊಟ್ಟಿದ್ದ. ದನ ಕಾಯೋನ್ಗೆ ಮದುವೆ, ಅವಾಗ ದನ ಕಾಯೋದಂದ್ರೆ ಅದೊಂದು ಪ್ಯಾಷನ್, ಅದೊಂದು ಪ್ರೆಸ್ಟೀಜು. ಇವಾಗ ಅನ್ಕೋತೀವಿ ಅಷ್ಟೇನೆ. ಅವ್ರ ಮನೆ ಮುಂದೆನೆ ತೆಂಗಿನ ಮರ ಇದೆ, ಹಲಸಿನ ಮರ ಇದೆ. ಹಲಸಿನ ಮರ ಇದೆ ಪೂರ್ತಿ ಎಲ್ಲ. ಇದೊಂದು ಆಲದ ಮರ. ಆಲದ ಮರನ ಇದು? ಆಲದ ಮರನ ಇದೆ, ನೇರವಾಗಿ ಹೋಗಿದೆ ಆಲದ ಮರ. ಅಡಿಕೆ ಮರ ಇದೆ. ಅಡಿಕೆ ಮರ ಇದೆ ಮನೆ ಮುಂದೆನೂ ಕೂಡ. ಮರಗಳನ್ನ ನೆಟ್ಟು ಗಿಡಗಳನ್ನ ನೆಟ್ಕೊಂಡು ಇದ್ದಂತ ಜೀವಿ. ಈಗ ಇಲ್ಲಿರುವಂತಕ್ಕಂಥ ಕೆಲವೊಂದು ವಸ್ತುಗಳನ್ನು ಕೂಡ ಶಾಲೆಗಳಿಗೂ ಕೊಟ್ಟಿದ್ದಾರೆ. ಈಗ ಸುಮಾರು ಬಂದಿರುವಂತಕ್ಕಂಥ ಪೀಠೋಪಕರಣ ಅವ್ರನ್ನೆಲ್ಲ ಶಾಲೆಗೂ ಕೂಡ ಅಮ್ಮ ಕೊರಿಗೆ ಕೊಟ್ಟಿದ್ದೆ. ಈಗ ಬೆಂಗಳೂರಲ್ಲಿದ್ದಾರೆ ಸಾಲುಮರ ತಿಮ್ಮಕ್ಕ. ಈಗ ಸಾಲುಮರ ತಿಮ್ಮಕ್ಕ ಇದೇ ಮನೆಯಲ್ಲಿ ಸುಮಾರು ಒಂದು 20-30 ವರ್ಷದ ಮೇಲೆಯಿಂದ ಜೀವನ ಸಾಗಿಸಿದ್ರು. ಇಲ್ಲಿ ಇನ್ನು ಹಳೆ ಮನೆ ಇತ್ತು, ಆಮೇಲೆ ಇದನ್ನೆಲ್ಲ ಹೊಸ್ದಾಗಿ ಕಟ್ಕೊಟ್ರು ಜನಗಳು, ಸರ್ಕಾರದವ್ರು ಅವರೆಲ್ಲ ಕಟ್ಕೊಟ್ರು. ಇದನ್ನೆಲ್ಲ ಒಂದು 20-25-30 ವರ್ಷದಿಂದ ಈ ಮನೆಯಲ್ಲೇ ಓಕೆ ಜೀವನವನ್ನು ಸಾಗಿಸಿ ಈಗ ಬೆಂಗಳೂರಲ್ಲಿದ್ದಾರೆ. ಒಬ್ಬರು ಉಮೇಶ್ ಅಂತಂದ್ಬಿಟ್ಟು ಅವರ ಸಾಕು ಮಗ, ಅವರನ್ನು ಯೋಗಕ್ಷೇಮ ನೋಡಿಕೊಂಡು ಬೆಂಗಳೂರಲ್ಲಿ ಅವ್ರನ್ನ ಆರೋಗ್ಯಯುತವಾಗಿ ಕಾಪಾಡಿಕೊಂಡು ಇದ್ದಾರೆ ಉಮೇಶ್ ಅವರು. ಕಳೆದ ವರ್ಷ ಅವರಿಗೆ ನಮ್ಮ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಕೂಡ, ಗೌರವಾನ್ವಿತ ಪ್ರಶಸ್ತಿ ಬಂತು. ಹೌದು, ಕಾರಣ ಅವರು ಎಷ್ಟೊಂದು ಮರಗಳು ಬೆಳೆಸಿದ್ದಾರೆ. ಸುಮಾರು ಒಂದು 5 ಕಿಲೋಮೀಟರ್ ಇರ್ಬೋದು, 5 ಕಿಲೋಮೀಟರ್ ಉದ್ದ ಅವರು ಮರಗಳನ್ನ ಬೆಳೆಸಿದ್ದಾರೆ. ಅವಾಗಿನ ಕಾಲದಲ್ಲಿ ಅದೇ ಬಿಸಿಲು ನಾಡಲ್ಲಿ ಮರ ಬೆಳೆಸೋದನ್ನ ಕಡಿಮೆನಾ, ನೀರೆಲ್ಲಿಂದ ತರ್ತಾ ಇದ್ರು, ಇದ್ ಮಾಡ್ತಾ ಇದ್ರು, ಅದ್ರ ಜೊತೆಗೆ ದನಗಳನ್ನು ಕಾಯ್ತಾ ಇದ್ರು. ಹೌದು ಹೌದು ಮೇಡಮ್, ಹೌದು ಖಂಡಿತ. ಅವರು ಗುಬ್ಬಿ ತಾಲೂಕಿಂದ ಮದುವೆ ಆಗಿ ಗ್ರಾಮಕ್ಕೆ ಬಂದಾಗ ಹುಲಿಕಲ್ಗೆ ಅವರ ಯಜಮಾನರು ದನ ಕಾಯ್ತಾ ಇದ್ದಾರೆ. ಅವ್ರ ಜೊತೆ ಕೂಡ ಇವ್ರು ದನ ಕಾಯ್ಕೊಂಡು ಆ ಪಶುಗಳನ್ನು ಯಾವ ರೀತಿ ಸಂಗೋಪನೆ ಮಾಡ್ತಾ ಇದ್ರು ಅಂತ ಹೇಳಿದರೆ, ಅವ್ರ ಓನರು ಯಜಮಾನರು ಬರೋವರೆಗೂ ಕೂಡ ಅವಕ್ಕೂ ಕೂಡ ನೀರು ಕೊಡೋದು, ಹುಲ್ಲು ಕೊಡೋದು, ಎಲ್ಲಾನು ಸೇವೆಯನ್ನು ಮಾಡಿ ಕೊನೆಗೆ ಅವ್ರ ಮನೆಗೆ ತಲುಪಿಸ್ತಾ ಇದ್ರು. ಅಂದರೆ ದೊಡ್ಡ ಜಮೀನ್ದಾರರು, ಊರಿನ ಯಜಮಾನರು ಮನೆಯವ್ರ ದನಗಳೆಲ್ಲನು ಇವ್ರು ಕಾಯ್ತಾ ಇರೋದ್ರಿಂದ, ಇವ್ರು ವೃತ್ತಿಯಾಗಿರೋದ್ರಿಂದ ಅದನ್ನೆಲ್ಲ ಅವ್ರ ಮನೆಗೆ ಅಚ್ಚುಕಟ್ಟಾಗಿ ತಲುಪಿಸ್ತಾ ಇದ್ರು. ಈ ತಿಮ್ಮಕ್ಕನವರು ಅವ್ರ ಯಜಮಾನರು ದನ ಕಾಯ್ತಾ ಇದ್ದಾರೆ ಅಂದರೆ ಹಸುಗಳಿಗೆ ಒಂಥರ ಖುಷಿ ಆಗ್ತಾ ಇತ್ತು. ಹೊಟ್ಟೆ ತುಂಬ ಮೇವು ಸಿಗ್ತಾ ಇತ್ತು, ಸರಿಯಾದ ಸಮಯಕ್ಕೆ ನೀರು ಸಿಗ್ತಾ ಇತ್ತು, ಆರಾಮಾಗಿ ಮಲಗ್ತಾ ಇದ್ದು, ಮನೆಗೆ ಸಂಜೆ ಆದಮೇಲೆ ತಲುಪ್ತಾ ಇದ್ದು, ಅದ್ರ ಜೊತೆಗೆ ಹಾಲೆಲ್ಲ ಕರೆಯೋದೆಲ್ಲ ಮಾಡ್ತಾಯಿದ್ರು. ಅದಾದಮೇಲೆ ಅವ್ರಿಗೆ ಮದುವೆ ಆದಮೇಲೆ ಮಕ್ಕಳೇ ಆಗಲ್ಲ, ಮಕ್ಕಳಾಗಿಲ್ಲ ಅಂತ ಗಂಡ ಹೆಂಡತಿ ಯಾವತ್ತೂ ಕರಗ್ನಿಲ್ಲ. ಯಾಕೆ ಹೇಳಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ ರಸ್ತೆಯಲ್ಲೆಲ್ಲ ಮಕ್ಕಳು ಅಂತ ಹೇಳಿ ಮರಗಳನ್ನೇ ಮಕ್ಕಳಾಗಿ ಬೆಳೆಸಿ ಸಾಕಿ ಪೋಷಣೆ ಮಾಡಿದ್ರು.
ಆ ಮಗ ಮಗಳು ಹುಟ್ಟಿದ್ರೆ ಒಂದು ಮನೆಗೆ ಅಥವಾ ಒಂದು ಕುಟುಂಬಕ್ಕೆ ಆಸರೆ ಆದರೆ ಈ ಮರಗಳು ಎಷ್ಟು ಕುಟುಂಬಗಳಿಗೆ ಆಸರೆ ಆಗಿದ್ದಾವೆ ಲೆಕ್ಕನೇ ಇಲ್ಲ. ಅದ್ರಲ್ಲಿ ಎಷ್ಟು ಪಕ್ಷಿಗಳು ಜೀವನ ಕಟ್ಕೊಂಡಿದ್ದಾವೆ, ಗೂಡು ಕಟ್ಕೊಂಡಿದ್ದಾವೆ, ಮತ್ತು ಎಷ್ಟು ಪಕ್ಷಿಗಳ ಸಂತತಿ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಿದರೆ ಹೇಳೋಕ್ಕೆ ಅಸಾಧ್ಯ. ಇವಾಗಿನ ಕಾಲದಲ್ಲಿ ಕಾಡಿದ್ದಂಥ ಸ್ಥಳದಲ್ಲಿ ಎಲ್ಲ ನಗರೀಕರಣಕ್ಕಾಗಿ ಆಧುನೀಕರಣಕ್ಕಾಗಿ ಎಲ್ಲ ಕಡಿತಾ ಇದ್ದಾರೆ. ಅಂಥದ್ರಲ್ಲಿ ಇವರು ಅದು ಹೈವೇಲಿ ರಸ್ತೆ ಬದಿಗಳಲ್ಲಿ ಮರಗಳನ್ನ ನೆಟ್ಕೊಂಡು ಮತ್ತು ಎಲ್ಲೋ ಬಾವಿಯಿಂದ, ಆವಾಗ ಇವಾಗಿನಷ್ಟು ಸೌಕರ್ಯ ಇರ್ತಾ ಇರಲಿಲ್ಲ, ಬಾವಿಯಿಂದ ಬೋರ್ವೆಲಿಂದ ಕೊಡಪಾನದಲ್ಲಿ ಬಿಂದಿಗೆಯಲ್ಲಿ ನೀರನ್ನು ಒತ್ಕೊಂಡು ತಗೊಬಂದು ಗಂಡ ಹೆಂಡತಿ ಇಬ್ಬರೂ ಕೂಡ ಮರಕ್ಕೆ ನೀರು ಉಣಿಸ್ತಾ ಇದ್ರು. ಗಂಡ ಕಾಲ ಆದ ನಂತರ ಸಾಲುಮರದ ತಿಮ್ಮಕ್ಕ ಅದ್ರದ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನಾಗಿ ಮಾಡಿಕೊಂಡು ಅದನ್ನು ಪೋಷಣೆ ಮಾಡಿದರು, ರಕ್ಷಣೆ ಮಾಡಿದರು, ಸಾಕಿದ್ರು, ಸಲವಿದ್ರು. ಅದೇ ಇವಾಗ ನಮ್ಮ ವೆಹಿಕಲ್ ಹೋಗ್ಬೇಕಾದ್ರೆ ಎಷ್ಟು ತಂಪು ನೀಡುತ್ತೆ, ನಾವು ಬರ್ಬೇಕಾದ್ರೆ ಅಂದ್ಕೊಂಡು ಎಷ್ಟು ಬಿಸಿಲಿದೆ ಅಂತ ಇಲ್ಲಿ ಬಂದು ನೋಡಿದೆ ಎಷ್ಟು ತಂಪಲ್ಲಿ ನಿಂತಿದ್ದೀನಿ ಅಂತ ಹೇಳಿದ್ರೆ ಇದಕ್ಕೆಲ್ಲ ಕಾರಣ ನಮ್ಮ ಸಾಲುಮರದ ತಿಮ್ಮಕ್ಕ. ತಿಮ್ಮಕ್ಕನವರಿಗೆ ಅವರ ಮುಂದೆ ಹೆಸರು ಬರಲಿಕ್ಕೆ ಕಾರಣ ಅವ್ರು ಪೋಷಣೆ ಮಾಡಿದ ಅವ್ರ ಶ್ರಮ ಅಷ್ಟಿದೆ. ಹುಲಿಕಲ್ಲಲ್ಲಿ ಯಾರ ಮನೆಗೆ ಹೋಗಿ ನೋಡಿದ್ರು ಕೂಡ, ಯಾರ ಬಾಯಲ್ಲಿ ಕೇಳಿದ್ರು ಕೂಡ ಸಾಲುಮರದ ತಿಮ್ಮಕ್ಕ ಅಂದರೆ ಯಾರು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಕರ್ನಾಟಕದಲ್ಲೂ ಕೂಡ ಸಾಲುಮರದ ತಿಮ್ಮಕ್ಕ ಅಂದರೆ ಯಾರು, ಅವ್ರ ಸಾಧನೆ ಅಂದರೆ ಏನು ಅಂತ ಪ್ರತಿಯೊಬ್ಬರು ಮಕ್ಕಳಿಗೂ ಕೂಡ ಗೊತ್ತು. ಅಷ್ಟೊಂದು ಶ್ರಮ ವಹಿಸಿದ್ದಾರೆ. ಇಂದಿನ ಮಕ್ಕಳಿಗೇನೋ ಕಳಿಸ್ಕೊಡ್ಬೇಕಾಗಿರೋದಿಷ್ಟೇ, ಮನೆಗೊಂದು ಮರ ಊರಿಗೊಂದು ವನ, ಮನೆಗೊಂದೊಂದು ಮರ ಬೆಳೆಸಿದ್ರೆ ಅದೇ ಒಂದು ಊರಿಗೆ ಒಂದು ವನ ಆಗುತ್ತೆ. ನಮಗೆ ಉಸಿರಾಡೋದಕ್ಕೆ ಎಷ್ಟು ಗಾಳಿ ಕೊಡುತ್ತೆ, ತಂಪಾದ ವಾತಾವರಣ ಅವಿದ್ದಷ್ಟು ನಮಗೆ ಖುಷಿ. ಮತ್ತು ಪಕ್ಷಿಗಳು ಬರ್ತಾ ಇರ್ತವೆ, ಅವುಗಳನ್ನ ಕೇಳಲಿಕ್ಕೆ ಒಂಥರ ಕೂಗನ್ನ ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ನಿಮ್ಮ ಮನೆ ಅಕ್ಕಪಕ್ಕ ರಸ್ತೆ ಅಕ್ಕಪಕ್ಕದಲ್ಲಿ ನಿಮ್ಮ ಊರಲ್ಲಿ ಮತ್ತು ನಿಮ್ಮ ಹುಟ್ಟೋದ ಹಬ್ಬದ ಸಂದರ್ಭದಲ್ಲಿ ವಿಶೇಷವಾದ ಆಚರಣೆ ಮಾಡ್ಕೋಬೇಕಾದ ದಿನಗಳಲ್ಲಿ ಸ್ನೇಹಿತರಿಗೆ ಗಿಫ್ಟು ಯಾವುದೋ ಒಂದು ರೂಪದಲ್ಲಿ ನೆರಳನು ನೀಡುವ ಮರಕ್ಕೆ ನೆರಳು ಸಾಲು ಮರದ ತಿಮ್ಮಕ್ಕ, ಉಸಿರನು ನೀಡುವ ಗಾಳಿಗೆ ಉಸಿರು ಸಾಲು ಮರದ ತಿಮ್ಮಕ್ಕ, ತೊಂಗೆಯ ನುಡಿಸುವ ಹಕ್ಕಿಯ ಸ್ವರವು ಮಣ್ಣಡಿ ಮಿಡಿಯುವ ಬೀಜದ ಮಂತ್ರವು ಹಸುರಿನ ಹಾದಿಯ ವನ ದೇವತೆಯು ಸಾಲು ಮರದ ತಿಮ್ಮಕ್ಕ, ಸಾಲಲಿ ಅಕ್ಕನ ಬೆನ್ನಲೆ ಸಾಗುವ ಮರ ಮರ ಮಂತ್ರವ ಬೆಳೆಸುತ್ತ, ನೆರಳನು ನೀಡುವ ಮರಕ್ಕೆ ನೆರಳು ಸಾಲು ಮರದ ತಿಮ್ಮಕ್ಕ, ಉಸಿರನು ನೀಡುವ ಗಾಳಿಗೆ ಉಸಿರು ಸಾಲು ಮರದ ತಿಮ್ಮಕ್ಕ, ದಿಕ್ಕಲು ಚಿಕ್ಕನು ಅಕ್ಕ